नमस्कार वीक्षकरे, राज्यद एल्ला शाला कालेजु विद्यार्थिगळिगे सरकारदिंद मूरु होस ब्रेकिंग माहिती बंदिद्दु, एल्ला विद्यार्थिगळु सेरिदंते पालकरु पोषकरु ई माहितियन्न तिळिदुकोळ्ळुवुदु अत्यावश्यक। ಹೌದು, ಸರ್ಕಾರವು ವಿದ್ಯಾರ್ಥಿಗಳಿಗಾಗಿಯೇ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೂರು ಹೊಸ ಮುಖ್ಯ ಮಾಹಿತಿಯನ್ನು ಹೊರಡಿಸಿದ್ದಾರೆ। ಒಂದೊಂದಾಗಿ ನೋಡೋಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ। ಮೊದಲಿಗೆ ಸರ್ಕಾರದಿಂದ ಬಂದಿರತಕ್ಕಂತ ಬ್ರೇಕಿಂಗ್ ಮಾಹಿತಿ ಏನೆಂದರೆ, ರಾಜ್ಯದಲ್ಲಿ ಈಗಾಗಲೇ ಶಾಲಾ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ। ಆದರೆ ದೈನಂದಿನ ಏರಿಕೆ ಆಗುತ್ತಿರುವ ಬೇಸಿಗೆಯಿಂದಾಗಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಬೇಸಿಗೆ ರಜೆಯನ್ನ ವಿಸ್ತರಣೆ ಮಾಡುವ ಕುರಿತಂತೆ ಶಿಕ್ಷಣ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ। ಹೌದು, ಇದೇ ಮೇ 16 ರಂದು ಶಾಲೆಗಳು ಆರಂಭ ಮಾಡಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ। ಆದರೆ ಪೋಷಕರು ಹಾಗೂ ಪಾಲಕರು ಇನ್ನು ಬೇಸಿಗೆ ರಜೆಯನ್ನ ಮುಂದೂಡಿಕೆ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ। ಸರ್ಕಾರ ಬೇಸಿಗೆ ರಜೆಯನ್ನ ಮುಂದೂಡುತ್ತಾ ಅಥವಾ ಇದೇ ಮೇ 16 ರಂದು ಶಾಲೆಯನ್ನ ಆರಂಭ ಮಾಡುತ್ತಾ ಅಂತ ಕಾದು ನೋಡಬೇಕಿದೆ। ಎರಡನೆಯ ಮುಖ್ಯ ಮಾಹಿತಿ ಏನಂತ ನೋಡೋದಾದರೆ, ಇದೇ 2022 ರ SSLC ಪರೀಕ್ಷೆಯನ್ನ ಬರೆದು ಹಾಯಾಗಿ ಕುಂತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಖುಷಿ ಸುದ್ದಿ। ಹೌದು, ಇದೇ ಮೇ ತಿಂಗಳ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ SSLC ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದ್ದು, ವಿದ್ಯಾರ್ಥಿಗಳು ಫಲಿತಾಂಶ ವೀಕ್ಷಿಸಲು ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ವೆಬ್ಸೈಟ್ ಅನ್ನು ಅನುಸರಿಸಿ ಎಂದು ಮಾಹಿತಿ ತಿಳಿಸಲಾಗಿದೆ। ಮೂರನೆಯದಾಗಿ ಬಂದಿರತಕ್ಕಂಥ ಬ್ರೇಕಿಂಗ್ ಮಾಹಿತಿ ಏನಂತ ನೋಡೋದಾದರೆ, ರಾಜ್ಯದಲ್ಲಿ ಇರುವ 5 ಲಕ್ಷ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಳೆದ 2 ವರ್ಷಗಳಿಂದ ಸೈಕಲ್ ವಿತರಣೆ ಮಾಡುವ ಯೋಜನೆಯನ್ನ ಇದೀಗ ಕಡಿತಗೊಳಿಸಲಾಗಿದೆ। ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಸೈಕಲ್ ವಿತರಣೆ ಮಾಡುತ್ತಿಲ್ಲ। ಸೈಕಲ್ ವಿತರಣೆ ಮಾಡದಕ್ಕೆ ಕಾರಣ ಹೇಳಿರುವ ಸರ್ಕಾರವು 2 ವರ್ಷದಿಂದ ಕಾಡುತ್ತಿರುವ ಕೋವಿಡ್ ನಿಂದಾಗಿ ಹಣ ದುಬ್ಬರ ಎದುರಾಗಿದ್ದು, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಿಕ್ಕೆ 170 ರಿಂದ 220 ಕೋಟಿ ರೂಪಾಯಿ ವರೆಗೆ ಬಜೆಟ್ ಬೇಕಾಗುತ್ತೆ। ಆದರೆ ಇದಕ್ಕೆ ಸರ್ಕಾರವು ಯಾವುದೇ ರೀತಿಯಿಂದ ಪ್ರತ್ಯೇಕ ಬಜೆಟ್ ಅನ್ನು ಈ ವರ್ಷವೂ ಕೂಡ ಮೀಸಲಿಟ್ಟಿಲ್ಲ। ಅದಕ್ಕಾಗಿ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಆಗುವುದು ಬಹುತೇಕ ಡೌಟ್ ಆಗಿದೆ। ಸೊ ಇದರ ಮೇಲೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ।